ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮನ್ವಿ. ಇನ್ನೊಂದು ಫ್ರೆಂಡ್ಸ್, ನಾವು ಇದೇ ಮಾಡ್ಕೊಂತೀವಿ. ನಮ್ಮ ಮಮ್ಮಿ ಜಾಕ ಬರಕ್ಕೆ ಹೋಗಲ್ಲ. ನಾನೆಲ್ಲ ಬ್ರಷ್ ಮಾಡಿ ಎಲ್ಲ ಮಾಡಿ ನೂಸ್ ಮಾಡಿ ಅಲ್ಲಿ ನಾ ಸಾಕ್ಸ್ ಹಾಕೊಂಡೆ. ನೀವು ಟಿಫನ್ ಒಂದು ಮಾಡಿ ಮತ್ತೆ ಜನ ತಂದಿ ಮತ್ತೆ ಜನ ತಂದಿ. ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ. ನಾನು ಶಿಲ್ಪಾ. ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ, ಮಸ್ತ್ ಇದೀವಿ. ಈಗ ನೋಡಿರಿ, ನಾನು ಮುಂಜಾನೆ 8:25 ಲಾಕ್ ಚಾಲು ಮಾಡಕತ್ತೀನಿ. ಹೋಗಂದ ಮನ್ವಿತ ಸ್ಕೂಲ್ಗೆ ರೆಡಿ ಆಗಿದ್ದಾನ? ಇನ್ನೂ ವ್ಯಾನ್ ಬಂದಿಲ್ಲ ರೀ ಇವತ್ತು. ಯಾಕೆ 8:20 ಬರೋದು, ಇವತ್ತು 8:25 ಆಗೈತಿ, ಇನ್ನೂ ಬಂದಿಲ್ಲ. ಹೋಯ್ ಬಾ, ಬಿಸಿಲ ನಿಲ್ಲತ್ತಿ, ಬರ್ತಿ ಬಾ. ನಿನ್ನೇನು ಬಿಟ್ಟು ಹೋಗಲ್ಲ ಅದು ವ್ಯಾನ್. ಬಾ ಈ ಕಡೆ ನಿಲ್ಬಾ ಮನು. ಬಿಸಿಲು ಐತೆ ಬಾರಪ್ಪ, ಬಿಸಿಲು ನೋಡ್ರಿ ಇಲ್ಲಿ ಯಾಪರಿ ಐತಿ. ನೀ 8 ಬಂದಿರ್ತೈತಿ ಈಗಲ್ಲ, 8:25 ಇಷ್ಟು ಬರೀ ಬಿಸಿಲೈತಿ ಒಳಗ. ಅವನ ಡಬ್ಬಿಗೆ ತಿನ್ನಕ್ಕೆ ಸ್ವಲ್ಪ ಅವಲಕ್ಕಿ ಹೆಚ್ಚೈತ್ರಿ. ಬಾಕ್ಸಿಗೆ ಸುಸ್ಲ ಮಾಡೀನಿ, ಸುಸ್ಲ ಮಾಡಿ ಡಬ್ಬಿ ಕಟ್ಟೀನಿ ರೀ. ಇವನ್ನ ನಿನ್ನೆ ಒಣಗಿಸೀನಿ ರೀ, ಇವತ್ತು ಒಂದು ಸ್ವಲ್ಪ ಒಣಗಲಿ. ಬಿಸಿಲು 1 ಇಲ್ಲಿ ಬಿಸಿಲು ಜೋರು ಇರ್ತೈತಿ, 2 ಇಲ್ಲೇ ಇಟ್ಟಿರ್ತೀನಿ. ಬರ್ತಿ ಬಿಸಿಲು ಪೂರ್ತಿ ಬಿಸಿಲು. ಆ ಥರ ಅಲ್ಲ, ಇನ್ನೂ ಒಂದೇನ ಬಿಡಬೇಕು ಅವ್ನು ಬಿಸಿಲಿಗೆ. ಕೊಡಮ್ಮ ಹೋ, ನೀನು ಬಿ ಮಾಡು. ಇಲ್ಲ ತಕ ಹಾಲು. ಹಾಂ ಹೌದು ಸರಿ, ಈಗ ಇಲ್ಲಿ ಬಿಸಿಲು ಬಿಡ್ತೈತಿ. ಇಲ್ಲ ಇಲ್ಲ ಸರಿ, ತುಳಸಿ ಜೇಜಿ ಇಲ್ಲ, ಶೂ ಹಾಕೊಂಡು ಕೂತಿಲ್ಲ ಸರಿ. ಇದೆ ಕತ್ತಿ ಸರ್ಕ ಇವತ್ತೇನು ಪೂಜೆ ಮಾಡಲ್ರಿ, ಮಾಡ್ತೀನಿ, ಲೇಟ್ ಆಗ್ಬಿಡ್ತು. ಇಲ್ಲಿ ಬರುತ್ತೆ ಸದ್ಯ ಬಿಸಿಲು, ಈ ಕಡೆ ಇಡ್ತೀನಿ ರೀ. ಅಲ್ಲಿ ಬೇಡ, ಅಲ್ಲಿ ಲೇಟ್ ಆಗಿ ಬರ್ತೈತೇನು. ಸರಿ ಇಲ್ಲಿ ಇಡನ್ ಸರಿ, ಇಲ್ಲಿ ಬರ್ತೈತಿ ನೀಡು. ಭಾರಿ ಸಹಾಯ ಮಾಡವ್ರಿ ಮನ್ವಿತ್. ಸೈಡ್ ಗಿಡ ಅದಡಲ್ಲಿ ಇಡಬೇಡ, ಇತ್ತಾನು ಓಡಾಡ್ತಾನೆ. ಇಡಿಲ್ಲಿ ಗಾಡಿ ಆಗಿಡ ಸರ್. ಬಿಸಿಲು ನೋಡ್ರಿ ಸಿಕ್ಕದು ಈ ಮನೆಗೆ ಬಂದು ಮತ್ತನು ಗಾಡಿ ಬಿಡಮ್ಮ ಇರಲಿ. ಸ್ನೇಹಿತರೆ ಏನು ನೋಡ್ರಿ, ಮನವಿ ತಂದು ಸ್ಕೂಲಿಗೆ ಹೋದ, ವ್ಯಾನ್ ಬಂದು ಹತ್ಕೊಂಡು ಹೋದ. ತಲೆ ಸಿಕ್ಕಾಪಡೆ ನೀವು ಹೇಳ್ತೈತಿ. ನೀನು ಮತ್ತೆ ಒಂದು 4-5 ದಿನ ಆದಮೇಲೆ ಮತ್ತೆ ನೀನು 12 ಮಕ್ಕೊಂಡು ನಿಂಟ್ರೆ ಹಂಗಾಗಿ ಇವತ್ತು ಮತ್ತೆ ನಿದ್ದೆ ಹೆಚ್ಚು ಕಡಿಮೆ ಆಯ್ತಲ್ಲ. ತಲೆ ಸಿಕ್ಕಾಪಡೆ ನೀವು ಹೇಳ್ತೈತಿ. 1 10 ಗಂಟೆ ಮಕ್ಕೊತಿದ್ದೆ, ಎಷ್ಟು ಆರಾಮಾಗಿದ್ದೆ. ನೀನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಇದು ಮಾಡ್ಕೊ ಕೂತೆ. ಬೆಳಿಗ್ಗೆ ಮಾಡ್ಕೊತ ಕೂತ್ರೆ ಕೆಲಸ ಉಳಿತವ್ ರೀ, ನಾನು ಜಗ್ಗ ಹಿಂದಾಗ್ಬಿಡ್ತಾವೆ. ಎಡಿಟಿಂಗ್ ಎಲ್ಲ ಬೆಳಿಗ್ಗೆ ಇಟ್ಕೊಂಡು ಕೂತ್ನಿ ಅಂದ್ರೆ ಹಾಗಾಗಿ ಸ್ವಲ್ಪ ಲೇಟ್ ಆದರೆ ಅಲ್ಲಿ ಮಾಡೇ ಮಕ್ಕೊಂಬಿಡೋಣ ಅಂತೇಳಿ ಎಡಿಟ್ ಮಾಡ್ಕೊ ಕೂತ್ಕೊಂಡು ಮತ್ತು ಅದ್ರಾಗಿ ಅದು ವಿಡಿಯೋ ಶೂಟ್ ಮಾಡೋದೈತೆ ರೀ. ಅದನ್ನು ಶೂಟ್ ಮಾಡ್ಕೊಂಡು ನಿಂತೆ. ಈಗ ವಿಪರೀತ ತಲೆನೋವು ಇಲ್ಲಿ ನೋಡಿದ್ರೆ ಅಡುಗೆ ಮನೆ ಗ್ಲಾಸ್ನಾಗ ಸೂರ್ಯ ಹಂಗೆ ಕಣ್ಣಿಗೆ ಹಂಗೆ ಕುಕ್ತಾನೆ ರೀ. ಇಲ್ಲಿ ಕಣ್ಣು ತೆಗಿಸ್ಕೊಡಲ್ಲ ಅಡುಗೆ ಮನೆಯಾಗ. ನಂಗಂತ ಬೆಳಿಗ್ಗೆ ಈ ಬ್ಯಾಸ್ಗೆ ಅಡುಗೆ ಮನೆ ಬರಕ ಅಳು ಬರಂಗತಿ. ನಂಗೆ ಮೊದಲ ಕಣ್ಣಿಂದ ಸ್ವಲ್ಪ ಬಿಸಿಲು ಆಗಲ್ಲ ನನಗೆ. ಇದು ಸೀದ ಅಡುಗೆ ಮನೆ ಮುಖಕ್ಕೆ ಬೆಳಗತಿ, ಇನ್ನೊಂದು ತೆಗಿಯೋಕೆ ಬರೋದು. ಹಾಗಾಗಿ ಹಾಲಿದ್ದು ಕಾಯಿಸ್ಕೊಂಡಿನಿ. ಸ್ವಲ್ಪ ಕಾಫಿ ಮಾಡ್ಕೊಳ ಅಂತ ಕಾಫಿ ಮಾಡ್ಕೊಳತ್ತೀನಿ ರೀ. ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಅಪರೂಪ ಕುಡಿಯೋದು ನಾನು ಕಾಫಿನ. ಈಗಂತೂ ಭಾಳ ದಿನ ಆಗಿ ಬಿಟ್ಬಿಟ್ಟೆ, ನಾವೆಲ್ಲ ಕಂಟಿನ್ಯೂ ಕುಡಿತಿದ್ದೆ. ಬೆಲ್ಲ ಹಾಕಿ ಕಾಫಿ ಮಾಡತ್ತಿದ್ರಿ ನಾನು ಬೆಲ್ಲ. ಏನು ಗೊತ್ತು ಸ್ನೇಹಿತರೆ, ಇದು ಬೆಲ್ಲ ನೋಡಿ ತೋರಿಸ್ ನಿಮ್ಗೆ ನೋಡ್ರಿ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತಂದಿದ್ರು. ಇದನ್ನ ಜಜ್ಜಿಡಾಗ ಜಗ್ಗ ತ್ರಾಸ ಮಾಡ್ಕೊತಿದ್ದೆ. ನೀವು ಆಲ್ಮೋಸ್ಟ್ ರೆಗ್ಯುಲರ್ ಬರೋ ಗೊತ್ತಿರ್ತೈತಿ, ಈ ಬೆಲ್ಲ ಜಜ್ಜಿಡಾಗ ಜಗಳ ನನಗೆ. ನಂಗೆ ಇದಕ್ಕೆ ಈ ಕೆಲಸ ಅಂದ್ರೆ ಆಗೋದಿಲ್ಲ, ನನ್ನ ಕೈ ನೋವು ಬರೋದಕ್ಕೆ ಅವ್ರಿಗೆ ಹಚ್ಚಿರ್ತಿದ್ದೆ. ಆದರೆ ನಾನು ಇದಕ್ಕೊಂದು ಪರಿಹಾರ ಕಂಡುಕೊಂಡಿನಿ. ಇದನ್ನು ಹೆಂಗೆ ಇಷ್ಟು ನೀಟಾಗಿ ನೋಡ್ರಿ, ಚಂದ ಪುಡಿ ಮಾಡಿಟ್ಟಿನಂದ್ರೆ ಪ್ರತಿಯೊಂದು ಈಸಿಯಾಗಿ ಮಾಡ್ಕೋಬೋದು. ನಾನು ಇದನ್ನು ನಂದಿನ್ನು ಚಾನಲಾಗಿ ಶೇರ್ ಮಾಡ್ಕೊಂಡಿರ್ತೀನಿ. ಹೋಗಿ ನೋಡ್ರಿ ಸ್ನೇಹಿತರೆ, ಕಷ್ಟನೇ ಆಗೋದಿಲ್ಲ, ಒಂದು ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ಅದ್ರ ಹಾಕಿರ್ತೀನಿ, ಅಪ್ಲೋಡ್ ಮಾಡಿರ್ತೀನಿ ನೋಡ್ರಿ. ಹೋಗಿ ಚೆಕ್ ಮಾಡಿರಿ, ಬೆಲ್ಲದ ಪುಡಿ ಮಾಡೋದು ಈಸಿ ಕೆಲಸ. ಕಷ್ಟಪಡೋದೇ ಬೆಳ್ಳ ಆ ಥರ, ಆ ಥರ ಒಂದು ಟ್ರಿಕ್ ಐತಿ, ಆ ಥರ ಮಾಡಬೇಕು. ಈಗ ನೋಡಿರಿ, ನಾನು ಕಾಫಿ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ.
ಇದನ್ನ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ಇಷ್ಟು ಮಾಡ್ರೆ ನಾನು ಕಾಫಿ ಮಾಡೋ ರೀತಿ ಬೈತಾರ, ಹಂಗೆ ಕಾಫಿ ಮಾಡೋದಂತೇಳಿ ಅವ್ರಂಗೆ ಏನದು ಅವ್ರಂತೂ ಪ್ರೊಫೆಷನ್ ಮಾಡ್ತಾರೆ. ನನಗೆ ಮನೆಯಾಗ ನಂಗೆ ಹೆಂಗೆ ಮಾಡಿರ್ತಾರೆ ಅದ್ರ ಮೇಲೆ ಮಾಡ್ಕೊಂಡು ಒಟ್ಟು ಏನೋ ಒಂದು ಕುಡಿಯೋದಂತ ಮಾಡ್ಕೊಂಡಿರ್ತೀನಿ. ಹಂಗೆ ನೋಡಿದ್ರೆ ಅದು ಪರ್ಫೆಕ್ಟಾಗಿ ಮೆಥಡ ಏನದು ಬ್ರೂ ಖಾಲಿ ಕಪ್ನಾಗ ಹಾಕ್ಬೇಕು ರೀ ಪುಡಿನ, ಕಾಫಿ ಪುಡಿನ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಬೇಕು. ಹಾಲು ಸಕ್ಕರೆ ಕುದಿಸಿರ್ತಾರೆ, ಆಮೇಲೆ ಅದಕ್ಕೆ ಹಾಕ್ತಾರೆ, ಅದನ್ನ ಬೆಲ್ಲದ ಮೇಲೆ ಆದ್ಮೇಲೆ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಅದು ಸಕ್ಕತ್ ಇರ್ತೈತಿ ಬೆಲ್ಲದ ಕಾಫಿ, ಭಾಳ ಇಷ್ಟ ಆಗ್ತದೆ. ಆ ಥರ ಹಾಲು ಹೋದಡಂಗೆ ಕಾಸಿ ಇರ್ಬೇಕು ರೀ. ಮಸ್ತ್ ಆಯ್ತು ತಲೆ ಬಚ್ಕೊಂಡಿಲ್ಲ, ಜಾಕಾಶ ಮಾಡಿದ್ದೀನಿ. ಪೂಜೆ ಮಾಡ್ತೀನಿ, ಮೊದಲು ಕಾಫಿ ಕುಡಿದು ಪೂಜೆ ಮಾಡಿ ಏನು ಬಂಡೆದವ್ರೆ ನಾಶ ಮಾಡಿದ್ವಿ, ಬಂಡೆ ತಿಕ್ಕೊತೀನಿ. ಕೂದಲ ಕಟ್ ಮಾಡಿಸಿದ್ದು ಎಲ್ಲರೂ ಭಾಳ ಬೆಳೆಯಾಗತ್ತೆವು, ಅದಕ್ಕೆ ಚುಪ್ರು 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 ಆಗ್ಬಿಟ್ಟವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಹೊಸ ಕೂದಲು ನೋಡ್ರಿ ಹೆಂಗೆ ಬರ್ಬೋದು. ಒಂದು 8 ತಿಂಗಳು ಆತೇನು ರೀ ನಾನು ಕೂದಲು ಕಟ್ ಮಾಡಿಸಿ ವಾಪಸ್ ಹೆಂಗಿರೋಲ್ಲ. ಬೆಲ್ಲದ ಕಾಫಿ ಅದು ನೋಡು ಏನದು ನೋಡ್ರಿ, ಬೆಳ್ಳುಳ್ಳಿ ಹಾಕೋದು ಡಬ್ಬಿ ಮುಚ್ಚಳ ತೊಗೊಂಡು ಆಡತ. ಹೇ ಸುಮ್ಮನೆ ಆಮೇಲೆ ಸ್ನೇಹಿತರೆ ಇವತ್ತು ಬ್ಯಾಂಕಿಗೆ ಹೋದೈತ್ರಿ, ಬ್ಯಾಂಕ್ನಾಗ ಸ್ವಲ್ಪ ಕೆಲಸ ಐತಿ. ಎಷ್ಟು ಮಂಡ್ರಿಗೆ ಹೋಗೋಣ ಅಂತ ಹೇಳೀನಿ, ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿನಿ. ರೊಟ್ಟಿ ಮಾಡಿ ಸುಮಾರು ಎಷ್ಟು 4-5 ದಿವಸ ಆದ್ರೆ ರೊಟ್ಟಿ ಮಾಡೆಯಲ್ಲ. ಮನೆ ನೀನು ಮಮ್ಮಿ ರೊಟ್ಟಿ ಮಾಡ ಅಂದ, ಅದಕ್ಕೆ ನೀನೇ ಅದು ಸಾಂಬಾರು ಐತಲ್ರಿ ಅದಕ್ಕೆ ಅನ್ನ ಮಾಡೋಷ್ಟು ಬಿಟ್ಟಿದ್ದೆ. ಇವತ್ತು ರೊಟ್ಟಿ ಮಾಡ್ತೀನಿ. ಮೊದಲ ಅಷ್ಟು ಬಂಡೆ ತಿಕ್ ಸಾರಿ ಎಷ್ಟು ಕೆಲಸ ಅಂದ್ರೆ ಅಷ್ಟು ಕೆಲಸ ಇರ್ತವು, ಎಷ್ಟು ಮಾಡಿ ಸಾಲದೇ ಇಲ್ಲ ಅನ್ಸಿಬಿಡ್ತೈತಿ. ಬಾಂಡೆ ತಿಕ್ಕಿ ಸಾರಿ ಬಾಂಡೆ ಅಂತೀನಿ ನೋಡ್ರಿ, ಮತ್ತು ಬೇರೆ ಬಾಂಡೆ ಕೊಂಡೆ ಪೂಜೆ ಮಾಡಿ ಬಾಂಡೆ ತಿಕ್ಕಿ ರೊಟ್ಟಿ ಮಾಡ್ತೇನೆ. ರೊಟ್ಟಿ ಮಾಡಿ ಆದಮೇಲೆ ಪಟ್ಟಿ ಹೋಗಿರ್ತೀನಿ ಲೇಟಾಗಿ. ಬೆಕ್ಕು ಬಿಡಿಸ್ಬಿಡ್ತು ನೋಡಿ ಹೊಡೆನ್ ಬಾಯಿಲ್ಲ. ಈಗ ನೋಡ್ರಿ ಸ್ನೇಹಿತರೆ, ಇದು ಬ್ಯಾಸೆ ಆಗಿರೋದ್ರಿಂದ ಮಕ್ಕಳು ಬೆವಿತಿರ್ತಾರೆ. ಬೆಳಿಗ್ಗೆ ಜಳಕ ಈಗಿದ್ರು, ಮತ್ತೆ ಮಧ್ಯಾಹ್ನ ಒಂದ್ಸರಿ ಆಟ ಅವ್ರದ್ದು ಜಳಕ. ಅವ್ರ ಪಪ್ಪ ಮಾಡ್ಸಾಕತ್ತಾರೆ ಇವತ್ತು, ಅದೇ ತಲೆ ಸ್ನಾನ ಮಾಡಿಸ್ತೀನಿ ಅಂದರು. ತಲೆ ಸ್ನಾನ ಭಾಳ ಖುಷಿ ಅವ್ರಿಗೆ, ಇಬ್ಬರಿಗೆ ಈಗಿನ ತನಗಿಲ್ಲ ಮನೆಗೆ ಮಾಡ್ಸಾಕತ್ತಾರೆ. ಹ್ಞೂ ತಲೆ ಹುಷಾಕಂದ, ತಲೆ ಹುಷಾ ಮಾಡ್ಸಾಕತ್ತಾರೆ ಇಬ್ಬರಿಗೂ. ಏ ನಿಂದು ರೆಡ್ ಕಲರ್ ಡ್ರೆಸ್ ಇಲ್ಲೇ ಬಿಟ್ಟು ಹೋಗಿ, ಇಲ್ಲ ನಾಳೆ ಫ್ರೈಡೇ ಬೇಕು ಮತ್ತೆ ಚೇಂಜ್ ಮಾಡಿ. ಇಲ್ಲ ನಿನಗೆ ಬಡಿಬೇಕು ನಿನಗೆ ಕೋತಿ ಆಯ್ತು ಬಿಡು, ತೊಳೆದು ಹಾಕಿ ನಾರೆ ಅಲ್ಲಿಟ್ಟಿಯೇನಾ ಹೋಗಿತ್ತ. ಅಲ್ಲ ಮೈಲಿಗೆ ಬಟ್ಟೆ ಕೂಡಿಸಿದ್ರ ಹೋಗಿಬೇಕಲ್ಲ ಕೂಡಿಸಿ. ಹ್ಞೂ ಸರಿ, ಊಟ ಮಾಡಿದ್ರಿ ಇಷ್ಟು ಸೇರಿ ಅವರು ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದಿದ್ರು. ಹೇಗೆ ಈಗ ಬೆವಿತಾರಲ್ಲ ಅದು ಇದೇನು ಆ ಥರ, ಅದು ಮಣ್ಣು ಮಣ್ಣು ಥರ ಕೇಳ್ತೈತೆ ಅದು ಹೊಲಸು ತಿಕ್ಕದಂಗೆಲ್ಲ ಮೈಯಾಗ ತನು ಕೈ ನೋಡ್ರಿ. ಈಗಂತ ಮತ್ತೆ ಆ ಮಣ್ಣ ನಿಲ್ಲಾಕತ್ತಿಬಿಟ್ರ ಅಲ್ಲ ಅಂಗಳದಾಗ ಅಲ್ಲೇ ಆಡ್ತಿರ್ತಾರ ಅವ್ರು, ಮಣ್ಣು ಜಾಸ್ತಿ ಇರ್ತಾವ್ರ ಕೈಯಾಗ ಮೈಯಾಗ. ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದಾರಿ, ಈಗ ನಂಗೆ ಅಲ್ಲಿ ಜಾಗ ಇಲ್ಲ, ಅವರು ಇಬ್ಬರದ್ದು ಜಾಗ ಮಾಡ್ಸಂಗೆ ಕರ್ಕೊಂಬರೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ. ಈ ಕೆಲಸ ಬಾಂಡೆ ಅದಾವೆ, ಬಾಂಡೆ ತಿಕ್ಕಬೇಕು ಈಗ. ಮತ್ತು ಈಗ ಜಾಗ ಮಾಡಿ ಬಟ್ಟೆ ಬಿಡ್ತಾರ, ಬಟ್ಟೆ ಹೋಗಿಬೇಕು ಹೋಗೋದು ಇಲ್ಲಿ ನೋಡ್ರಿ. ನಾನು ಸ್ವಲ್ಪ ಹಂಗೆ ಅಡ್ಡಾಗಿದ್ದೆ, ಇಲ್ಲಿ ನೋಡ್ರಿ ಮಲ್ಕೊಂಡಿದ್ದೆ, ಹಂಗೆ ಸುಮ್ಮನೆ ರೆಸ್ಟ್ ಮಾಡಾತಿದ್ದೆ. ತರಕಾರಿ ತೊಗೊಂಬಂದಾರ, ಇದಿಷ್ಟು ತೊಳೆದಿಡ್ಬೇಕು ಎಲ್ಲ ಸಪ್ರೇಟ್ ಮಾಡಿ. ಏನೇನು ತಂದ್ರೆ ಏನ ನೋಡಿಲ್ಲ, ಹಾಗಾಗಿ ಅವ್ರದಾರ ಮುಗಿ ಸುಮ್ಮನೆ ಅವ್ರದಾರ ಮುಗಿಲಿ ಅಂತೇಳಿ. ಹ್ಞೂ ಬಂದು ಏ ಹೋಗಂದ ಊಶ್ ಮಾಡಿ ಬರೋ ಓಡು ಏಲಕ್ಕಿ ಬೆಳೆಹಣ್ಣು ತಂದಾರೆ. ಏಲಕ್ಕಿ ಬೆಳೆಹಣ್ಣು ಮತ್ತೇನು ಆಲೂಗಡ್ಡೆ ಗಜ್ಜರಿ ಏನು ಬೆಂಡೆಕಾಯಿ ಸೌತೆಕಾಯಿ ಮತ್ತು ಇದೇನೋ ತಂದಾರ ಬೆಳ್ಳುಳ್ಳಿ ರೀ.
ಬೆಳ್ಳುಳ್ಳಿ ಪೂರ್ತಿ ಖಾಲಿ ಆಗಿತ್ತು ಮನೆಯಲ್ಲಿ ಹೇಳಿದ್ದೆ. ಜವರಿ ಅಲ್ಲೇ ಸಿಗ್ತದೆ ಸಂತೆ, ಹಂಗೆ ತರ್ತಾರೆ ಫಾರಮ್ ತಿಂತಾವ ಇರ್ತಾವೆ ಗಡ್ಡಿ, ಆಮೇಲೆ ಬೇಗ ಕೆಟ್ಟೋಗ್ಬಿಡ್ತಾವ ರೀ, ಒಣಗಿಬಿಡ್ತಾವೆ ಅಲ್ಲೇ ಸತ್ತಂಗೆ ಆಗ್ಬಿಡ್ತಾವೆ. ಫಾರ್ಮ್ ಅದ ಚಲೋ, ಜವರಿ ಅದು ಚಲೋ ಬರ್ತಾವೆ. ಇಷ್ಟೊಂದು ಸಪ್ರೇಟ್ ಮಾಡ್ಬೇಕು ರೀ. ಉಳ್ಳಾಗಡ್ಡಿ ಭಾಳ ತಂದಾರ, 2 kg ತಂದಂಗೆ ಐತೆ. ಇದ್ರೊಳಗೆ ಹಸಿಮೆಣ್ಸಿಕಾಯಿ ಟೊಮೆಟೊ ಹಣ್ಣು ಅಲ್ಲ ಇದ್ರಾಗ ಹಾಕೊಂಬಂದಾರ. ಇಷ್ಟನ್ನು ಒಂದು ಬುಟ್ಟಿಗೆ, ಆ ಬುಟ್ಟೆ ನೋಡ್ರಿ ಊಟ ಮಾಡಿ ಬಾಂಡೆ ಇಟ್ಟಿನಿ, ಅವ್ನು ತಿಕ್ಕಿ ಅದ ಬುಟ್ಟಿಗೆ ಹಾಕಿ ಇಷ್ಟನ್ನು ತೊಳೆದಿಟ್ಟು ಒಮ್ಮೆಲೆ ತೊಳೆದು ಒಣಗಿಸಿ ಒಂದು ಅರ್ಬಿಲ್ ಒರೆಸಿ ಇಟ್ಬಿಟ್ರೆ ಅವನು ಇಂಥ ಸಣ್ಣ ಸಣ್ಣ ಈ ಬ್ಯಾಸ್ಗೆಲ್ಲ ಸಣ್ಣ ಸಣ್ಣ ಒಂದು ವರ್ಜೆ ಹೋಗಿ ಬರ್ತಿರ್ತಾವೆ ಅಡುಗೆ ಮನೆಗೆ, ಅವು ಯಾವೂ ಆಗೋಲ್ಲ. ಒಂದೇಳೆ ತೊಳೆದು ಹಂಗೆ ಹಸಿ ಇದ್ದಾಗಲೇ ಟ್ರೈಗೆ ಹಾಕಿಟ್ವಿ ಅಂದ್ರೆ ಅವ್ನ ಹೊರ್ಚು ಕುಂತು ಬಿಡ್ತಾವ್ರಿ. ಆಯ್ತು ಔಷ ಟವಲ್ ತಗೋ, ಒರ್ಸಿ ಡ್ರೆಸ್ ತೊಗೊಂಬರ್ತೀನಿ ಹಾಕೊಂತಿ. ಇದು ಈ ಟಿ ಶರ್ಟ್ ಹಾಕೋ, ಇದು ಹಾಕೋ ಪ್ಯಾಂಟ್ ಅಂಡರ್ವೇರ್, ಇದು ತಾನು ಹಾಕೋತಾನೆ. ಅವನಿಗೆ ಶಾರ್ಟ್ ಪ್ಯಾಂಟ್ ಏನಲ್ಲ, ಹಾಫ್ ಪ್ಯಾಂಟ್ ಅಂತೇಳ್ರಿ, ಚಡ್ಡಿ ಹಾಫ್ ಪ್ಯಾಂಟ್ ಹಾಕೋಕೆ ಕಷ್ಟ, ಚಡ್ಡಿ ಹಾಕೋದು ಕಷ್ಟ, ಯಾಕಂದ್ರೆ ಬಿದ್ದು ಮೊಣ್ಕಾಲು ಹೊಡ್ಕೊಳೋದು ಜಾಸ್ತಿ ರೀ ತಾನು. ಹಾಗಾಗಿ ನಾನು ಜಾಸ್ತಿ ಅವನಿಗೆ ಈ ಥರ ಉದ್ದನ ಪ್ಯಾಂಟ್ ಹಾಕಿರ್ತೀನಿ ಫುಲ್ ಪ್ಯಾಂಟ್. ವರ್ಷಕ್ಕೆ ಬೇಗ ಬೇಗ ಇವನ್ನ ಅದು ನಡೀತೈತೆ, ದೊಡ್ಡವನಾಗೇನಲ್ರಿ ಗೊತ್ತ ಹಂಗೆ ವರ್ಷಣದು. ಹಾಂ ಬಿಡು, ಈಗ ಹೊಡಿಬೇಡ, ಯಾರಿಗೂ ಹೊಡಿಬೇಡ. ಇವ್ರು ನೋಡ್ರಿ ತೊಳಿತೀನಿ ತಡ್ರಿ ಅಂದ್ರೆ ತಡಿವಲ್ರಿ, ಇಷ್ಟು ಸರಿ ಹೊಡ್ತಾರೆ. ಅದ್ರೊಳಗೆ ಕುದಿತಾವಂತ್ರ ಚಿಲ್ದಾಗ ಇದ್ರ ಸರಿ ಬಿಡ್ರಿ. ಅವಿಷ್ಟ ಅವನ್ನ ಹಾಕಿಟ್ರ ಮತ್ತೆ ಟಮಾಟೆ ಇದಾಗಲ್ಲ ಇಲ್ಲ ಹಾಕ್ರಿ, ಅದ್ರ ಮೇಲೆ ಹಾಕ್ರಿ. ನಾವು ಒಂದೊಂದು ಐಟಮ್ ಒಂದೊಂದು ಥರದ್ದು ಒಯ್ದು ಒಯ್ ತೊಗೊಂಬಂತ ಇಡ್ತೀನಿ. ಇವ್ರು ನೋಡ್ರಿ ಇವ್ರದ್ದು ಮಾ ಏನು ವಾದ ಕೇಳ್ರಿ, ತರಕಾರಿ ತೊಳೆದಿಟ್ಟರೆ ಕೆಡ್ತಾವಂತ್ರಿ, ಕಮೆಂಟ್ ಮಾಡ್ರಿ ತೊಳೆದು ಇಡಬಾರ್ದು. 3 hours ಏನು ತೊಳೆ, ನಾನು ಜೇಡಿ ಐತಲ್ಲ ಅದು ಅಕ್ಕಿ ಇಡ ಸಾಣಿಗೆ, ಅದ್ರಾಗ ತೊಳೆದು ನೀರು ಹರಿದು ಹೋಗೇ ಬಿಡ್ತಾವೆ. ಒಂದು ಮತ್ತೆ ಒಂದು ಬಟ್ಟಿ ಹಾಕಿ ಅದ್ರ ಮೇಲೆ ಹಾಸಿ ಅವನ್ನೆಲ್ಲ ನೀರಿನ ಅಂಶ ಹೋಗಿಸಿಡ್ತೀನಿ ನಾನು. ಹಾ ಇವ್ರ ತರ ತೊಳಿಬೇಡ ಅವನ, ತೊಳೆದ ಕೆಡಿಸ್ತೀನಿ ಅವನ ಅಂತ ತಿಂತಾರ. ಒಂದೊಂದು ವರ್ಷಲ್ಲ ನೀನ್ ಹೆಂಗ್ ಮಾಡ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದ್ ಕಪ್ ಚಾ ಮಾಡ್ಕೊಡ್ತೀಯನ ಇಲ್ಲ ಅದಿಲ್ಲ, ನಿಮ್ದೇ ಆದ ಒಂದು ಟ್ರಿಕ್ ಐತಿಲ್ಲ. ಹಂಗ ನಾವು ಒಂದೊಂದ ತರಕಾರಿ ವರ್ಷ ಅಂತ ಕುಂದ್ರಲ್ಲ, ಒಂದ್ ಅರ್ಬೇಗ ಹಾಕಿ ಓಪ ಏನ್ ಕಂತ ಬನಾನ. ಹಾ ಹೌದ್ ಬನಾನ ಚಂದ ಮಾಡ್ತೀಯ ಸ್ನೇಹಿತರೆ. ಈಗ ಕಿರಾಣಿ ಕಿರಾಣಿ ತಿನ್ನೋಡ್ರಿ, ತರಕಾರಿ ತಂದಿದ್ದ ಆತ ಈಗ ಕಿರಾಣಿ ತರಕೊಂಡಾರ, ಯಾಕಂದ್ರೆ 15 ದಿನಕ್ಕೊಮ್ಮೆ ತರಿಸ್ತೀನಿ ಕಿರಾಣಿನ ಖಾಲಿ ಆಗೈತಿ, ತರ ಕಳ್ಸಾಕತ್ತೀನಿ. ಇವ್ರು ನೋಡ್ರಿ ಏನು ಮಾಡಾಕತ್ತಾರ, ಅದ ಅಂಗಡಿಗಲ್ರಿ ತರೋದು ಯಾವಾಗಲೂ ಅಲ್ಲಿ ಮನಿ ಓಪನಿಂಗ್ನಾಗ ನೆನಪಾಯ್ತಾರೆ ನಿಮಗೆ ನೋಡಿದ್ರಿ ಗೊತ್ತಿರ್ತೈತಿ. ಮನಿ ಓಪನಿಂಗ್ನಾಗ ಬಂದು ಬೀಗರಿಗೆ ಅಂತೇಳಿ ಅಡಿಕೆಯಲ್ಲಿ ಕೊಡಕ್ಕಂತೇಳಿ ತಮ್ಮರಿಲ್ಲ ಅವನ ಚಿಕ್ಕನಿ ಅಡಿಕೆ ಹೋಳು ಅಡಿಕೆ ತರಿಸಿಟ್ಟಿದ್ರಿ, ಅವು ಯಾರು ತಿಂದೇ ಇಲ್ಲ ಅವನ್ನ. ಅವಾಗೇನು ಅವು ಬಂದರಷ್ಟು ಸ್ವಲ್ಪ ತಿಂದಿದ್ರಿ, ಆಮೇಲೆ ಹಂಗೆ ಹೋದ ಅವನು ಹೊಳ್ಳಿಗೆ ತೊಗೊಂಡು ಹೋಗ್ಯಾರ ಈಗ ಹೊಳ್ಳಿ ಕೊಡಕ್ಕೆ ಹೊಂಟಾರ ಅವ್ರಿಗೆಲ್ಲ, 100 rupees ಅಡಿಕೆದವಂತೆ ತೊಗೊಂಡು ಹೊಂಟ್ರು. ನೋಡು ಒಂದು ಹಾಕ ತೆಗೆದ್ರು ನಾವು ತಿನ್ನೋದಿಲ್ಲ ಅಡಿಕೆನ, ಹಾಗಾಗಿ ತೊಗೊಂಡೋದ್ರು. ಸ್ನೇಹಿತರೆ ಬಾಣೆ ತಿಕ್ಕಿ ಬಂದ್ರಿ, ಇಷ್ಟೊಂದು ಕುಕ್ಕರ್ ಒಂದು ಅನ್ನ ತೆಗೆದಿಟ್ಟು ಇನ್ನೊಂದು ತಿಕ್ಕಬೇಕು ಇರೋ ಅಂತ ತಗೊಂಬಂದಿರಿ. ಇವರು ಇವನ್ನೆಲ್ಲ ನೋಡ್ರಲ್ಲಿ ಕಿರಾಣಿ ಹಂಗೆ ಮಿಕ್ಸ್ ಮಾಡ್ಯಾರ, ತರಕಾರಿ ಎಲ್ಲ ಇಲ್ಲಿರಿ ಕಿರಾಣಿ ಎಲ್ಲ ಮಿಕ್ಸ್ ಮಾಡ್ಯಾರ, ಇದ್ರಾಗ ತರಕಾರಿ ಎಲ್ಲ ಇಡ್ಲೇ ಸರ್ವ ಹಂಗಾಗಿ ತೊಳೆಯುವಂಥ ತರಕಾರಿ ಎಲ್ಲ ಪುಟ್ಟಿಗೆ ಹಾಕ್ಸಿದ್ರೆ ಇವಾಗ ನೋಡ್ರಿ ಬನಾನ ತಂದಿಟ್ಟಾನೆ, ಇದ್ರ ಬನಾನ ತೊಳಿಬಿಟ್ಟಾನೆ, ಬಾಳೆಹಣ್ಣು ತೊಳಿಬೇಕು. ಇವು ಏನಂದ್ರೆ ಮೆಣಸಿನ್ಕಾಯಿ ರೀ ತುಂಬ ತೆಗೆದಿಟ್ಟಿರ್ತೀನಿ, ರಾತ್ರಿ ಹುರಿದು ಹಿಂಡಿ ಮಾಡ್ಬಿಟ್ಟಿದ್ರು. ಹಂಗಾಗಿ ಎಲ್ಲ ಇಲ್ಲಿ ಏನು ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲೇ ಮಾಡ್ಕೊಂಬಿಡ್ತೀನಿ ನಾನು, ಪದೇ ಪದೇ ಅಲ್ಲಿ ಅಡುಗೆ ಮನೆಯಾಗ ಗಲೀಜು ಮಾಡ್ಕೊಳಕ್ಕೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಉಳ್ಳಾಗಡ್ಡೆ ಹಾಕೋಡ, ಉಳ್ಳಾಗಡ್ಡೆ ತೊಳೆಯೋದಿಲ್ಲ, ತೆಗಿ ತೆಗಿ ಹೊರಗೆ ಹಾಕೋದು ಉಳ್ಳಾಗಡ್ಡೆ ಪುಟ್ಟಿಯಿಂದ ಹೊರಗೆ ಹಾಕ, ಉಳ್ಳಾಗಡ್ಡೆ ಪುಟ್ಟಿ ಅಲ್ಲಿ ಹೊರಗೆ ಚದ ಹಾಕೋಣ ಇಲ್ಲಿ ಹಾಕೋಣ. ಹಾಗಾಗಿ ಎಲ್ಲ ಈಗ ಕ್ಲೀನ್ ಮಾಡ್ಕೊತೀನಿ. ಪ್ರತಿ ಸಲ ತಂದಾಗ ಹಿಂಗೆ ನಾನು ಕಿರಾಣಿ ಮತ್ತು ಇವನ್ನ ತರಕಾರಿನ
54. ಸ್ನೇಹಿತರೆ ನೋಡ್ರಿ ಅಪ್ಪ, ಇಷ್ಟು ಕೆಲಸ ಮುಗಿಸಿದಂತೆಲ್ಲ ಸಾಕು ಸಾಕ ಅದು, ಇಷ್ಟು ಮಾಡಿನಂದ್ರೆ ಇನ್ನೂ ಒಂದು ಕೆಲಸ ಬಾಕಿ ಐತಿ. ಈಗ ಕಸ ಮುಸರಿ ಒಗ್ಯಾಣ, ತರಕಾರಿ ತೊಳೆದು, ಆಮೇಲೆ ಮನೆಯೆಲ್ಲ ಹರಿಬಿಟ್ಟಿದ್ರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಆಯಿತು. ತರಕಾರಿನ ಇದು ಉಳ್ಳಾಗಡ್ಡೆ ಹಾಕಿಬಿಟ್ರಿ, ತಿಕ್ಕಿದ್ದಿಲ್ಲ ಅದಕ್ಕೆ ತಿಕ್ಕಿದೆ. ಉಳ್ಳಾಗಡ್ಡೆ ಎಲ್ಲ ಸಪ್ರೇಟ್ ಕ್ಲೀನ್ ಮಾಡಿ ತಿಕ್ಕಿದೆ. ಇವನ್ನ ತೊಳೆದ್ನೆಲ್ಲ ಹೇಗೋ ನೀರು ಹಿಡಿತಾ ತೊಡಿ ಅಂತೇಳಿ ಇದಕ್ಕೆ ಹಾಕಿಟ್ಟಿನಿ. ಇವನ್ನ ಪೂರ್ತಿ ನೀರೆಲ್ಲ ಆರಿಂದ ಒಣಗಿಂದ ಹೊರಿಸಿ ಟ್ರೈಗೆ ತೆಗೆದಿಡ್ತೀನಿ ರೀ. ಇದು ಆಮೇಲೆ ಉಳ್ಳಾಗಡ್ಡೆ ಹಾಕಿಡ್ತೀನಿ. ಅಲ್ಲೋಡ್ರಿ, ಇನ್ನು ಕಿರಾಣಿ ಅಲ್ಲೇ ಇಟ್ಟೀನಿ. ಅದೇ ಸ್ವಲ್ಪ ತರಿಸಿನಿ ಈ ಸಲ, ಅಂದರೆ ಭಾಳ ಖಾಲಿ ಆಗಿತ್ತಲ್ಲ, ಏನೇನು ಖಾಲಿ ಐತೆ ಅದನ್ನ ಸ್ವಲ್ಪ ತರಿಸಿನಿ. ಅದನ್ನೆಲ್ಲ ಶುರು ಮಾಡಬೇಕು, ಸ್ಟೋರ್ ಮಾಡಿಬಿಟ್ಟು ಆಮೇಲೆ ಮೇಲೋಡು ಮತ್ತೆ ಕೀಳಾಕತೈತೆ. ಅದು ಅಲ್ಲಿ ಬೀಳಾಕತೈತೆ ಹಿಂದೆ ಈ ತಬಾಯಲ್ಲಿ ಹಿಂಗೆ ಮೇಲೋಡು ನೋಡ್ರಿ. ನಮ್ಮ ಮುಂದೊಂದು ಅಲ್ಲಿ ಬೀಳಾಕತೈತೆ ಕೆಳಗೆ ಅಲ್ಲಿ ಸತ್ತಾಗತ್ತೆ. ಹ್ಞೂ, ನೀನು ಪದೇ ಪದೇ ನಾಲ್ಗೆ ತಂದಿಡ್ಬೇಡ ಅದಕ್ಕೆ. ಹ್ಞೂ, ನಮಗೆಲ್ಲ ಎರಡನೇ ಕ್ಲಾಸ್ ಹಿಂಗೆ ಹೋಗುವಾಗ ಅಲ್ಲಿ ಬೀಳ್ತಿದ್ದೆ. ಈಗಿನ ಎಲ್ಲ ಶೇಕ್ ಆಗತ್ತೈತೆ, ಇನ್ನೊಂದು ಒಂದಿನ ಎರಡು ದಿನ ಬಿದ್ದೇ ಬಿಡತ್ತೇನು. ಇಲ್ಲಿ ನೋಡ್ರಿ, ಬೆಳಿಗ್ಗೆ ನೀರು ಹಾಕಿದ್ದಿಲ್ಲ ಗಿಡಗಳಿಗೆ, ಎಷ್ಟು ಪಾಟ್ಸ್ಗೆ ನೀರು ಹಾಕಿದ್ದೆ. ಸೇವಂತಿಗೆ ಹಾಳಾಗತೈತಿ, ಮನುಗಿಳಿದೆ, ಇಷ್ಟೊಂದು ತೆಗೆದು ಕೊಟ್ಟಿದ್ದೆ, ಇಷ್ಟಕ್ಕೆ ನೀರು ಹಾಕ್ಯ ಸರ. ನೋಡ್ರಿ ಎಷ್ಟು ಮಗಳವು ನೋಡ್ರಿ. ಇದು ಬಟ್ಲು, ಇದು ಭಾಳ ಹೂ ಕೊಡತ್ತೈತ್ರಿ, ದಿನ ಹೋಗ್ಬಿಟ್ಟಿರ್ತೈತಿ ಇವತ್ತು. ಅದು ದೇವ್ರಿ ಇದು ಭಾಳ ಬಿಟ್ಟಿತ್ತೆ, ಇಂಥ ಹೂ ಬಿಟ್ಟಿತ್ತು ಇವತ್ತು. ಬಿಡು, ನಿಂಗೆ ಕರೆಕ್ಟ್ ಲೆಕ್ಕನೇ ಹೋಗ್ತಾನೆ. ಮನೆ ಪ್ಲಾನ್ ಕಲಂಗ್ ತಿಂದಿದ್ರು ಅವ್ರ ಪಾಪ, ಹೆಚ್ಚು ಕೊಡು ಅಂತಂದ್ರೆ ಮಧ್ಯಾಹ್ನ ಸರಿ ಊಟ ಮಾಡಿಲ್ಲ ಇಬ್ಬರೂ. ಹೆಚ್ಚು ಕೊಟ್ಟೆ, ತಿನ್ನುವಾಗನ ಅದು ಹಲ್ಲ ಆ ಥರ ಆಯ್ತು ಅವನ್ಗೆ, ಒಂಥರ ಸೌಂಡ್ ಬಂತ್ರಿ ಖಡ್ಗ್ ಅಂತೇಳಿ. ನಾನು ಅದಕ್ಕೆ ಬೈದೆ ಹೊಡ್ತೆ ಇಷ್ಟೊತ್ತು ಅವನ್ಗೆ ಗೊತ್ತಾಗಲ್ಲ ಅಂದ್ರೆ ತಿನ್ಬೇಕಂತೇಳಿ. ಆದ್ರೆ ಅದು ನಾನು ಮುರಿದ ಬರ್ತು ಅಂದ್ಕೊಂಡಿದ್ದೆ, ಹೆದರೇ ಬಿಟ್ಟೆ ನಾನು. ಆದ್ರೆ ಹಂಗಾಗಿಲ್ಲ, ಅದು ನಾನು ಆ ಥರ ಅಂದ್ಕೊಂಡೆ ಫಸ್ಟ್ ಹೆದರಿದ್ದೆ. ಮೋಸ್ಟ್ಲಿ ಈ ಮಕ್ಕಳಿಗೆಲ್ಲ ಬೇಗ ಹಾಕಿರ್ತೈತಲ್ಲ, ಹಾಗೆ ಇರಬೇಕು, ಅಲ್ಲಿ ಬೀಳ್ತಿರ್ಬೋದು ಅದು ಅಂತ ಅಂದ್ಕೊಂಡು ನೋಡಿದ್ರೆ ಸ್ವಲ್ಪ ಲೈಟಾಗಿ ಬ್ಲಡ್ ಬಂದಿತ್ತು, ಹೂತಿ ಅಡುಗೆಡಾಕತೈತಿ. ಆದ್ರೆ ಅದು ಎದ್ರ ಮೇಲೆ ಬಂತು, ಕಲನ್ ಗಂಡು ತಿನ್ನಿದ್ದಕ್ಕೆ ಸೌಂಡ್ ಬಂತು. ಅದಕ್ಕೆ ನಂಗೆ ಹಲ್ಲು ಎಲ್ಲಿ ಮುರಿದ್ಬಿಡ್ತು ಅಂತ ಅಂದ್ಕೊಂಡು ಭಯ ಆಗಿತ್ತು. ಹಂಗೆ ಅಲ್ಲರಿ, ಅದು ಎಷ್ಟು ತಕ್ಕಂಗೆ ಮತ್ತೆ ಇದೆಯಲ್ಲ, ಬೇಗಲ್ಲ ಹಲ್ಲು ಬೀಳತ್ತೆ ಮತ್ತು ಬರ್ತ ಹೊಸ ಹೊಸ. ಹೌದು, ಪದೇ ಪದೇ ನಾಲಿಗೆ ಆಡಿಸ್ಬಾರ್ದು ತಂದು. ಈಗ ಸ್ನೇಹಿತರೆ ಹಾಲು ಜರಿ ಚಾ ಮಾಡ್ಕೋತೀನಿ, ಮಾಡಿಕೊಂಡು ಇವ್ರಿಗೆ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ. ಪಾಸ್ತಾ ಅಂತ ತರಕಾರಿ ಇದೆ, ಪಾಸ್ತಾ ಮಾಡಲು ಬಾ ದಿನ ಆಯ್ತು. ಪಾಸ್ತಾ ಮಾಡಿಕೊಟ್ಟು ಅವ್ರಿಗೆ ಒಂದು ಕಡೆ ಚಾ ಇಟ್ಟು ಅವ್ರಿಗೆ ಚಾ ಕುಡಿದು ತರಕಾರಿ ಎಲ್ಲ ನೀಟ್ ಒಂದಿಷ್ಟು ಕಿರಾಣಿ ಒಂದಿಷ್ಟು. ಓಪ್ಪ ಅಯ್ಯೋ, ತಿನ್ನಕ್ ಬರ್ತೈತಿ, ತಿನ್ನ ಏನಾಗಲ್ಲ. ಇಲ್ಲ ಅದು ಬೀಳ್ತೈತ, ಬಿದ್ದಿತ್ತು ಮತ್ತೆ ಹೊಸ ಹಾಲು ಬರ್ತೈತೆ ಅಲ್ಲಿ. ನುಯ್ಯಲ್ಲ ಕಂದ, ನುಯ್ಯಲ್ಲ ಬಂಗಾರ ಹೊಳ್ ಬರ್ತೈತೆ ಅದು. ಹ್ಮ್, ಸ್ವಲ್ಪ ದಿವ್ಸ ಬಿಟ್ಟು ಬರ್ತೈತಿ, ನಮಗೂ ಎಲ್ಲ ಹಲ್ಲು ಬಿದ್ದು ಬಿದ್ದು ವಾಪಸ್ ಬಂದವು. ನಮ್ಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ನಿಮ್ಗೆ ಬೇಗ ಬೀಳ್ತಾವು ಬಿಡಾಕೆ. ನಮ್ಮ ನೋಡಕತ್ತಣ ವಾಪಸ್ ಬರ್ತೈತಿ. ಒಬ್ರು ಸಿಸ್ಟರ್ ಕೇಳಿದ್ರು ಮನು ಯಾಕೆ ಸಣ್ಣಗೆನ ಅಂತೇಳಿ. ಇವಂದು ಬರೀ ಜಗಳ, ಬರೀ ಆಟಕ್ಕೆ ಬಿದ್ದೆ ಅಂದ್ರು ಇಲ್ಲಿ. ಬರೀ ಅವ್ರ ಫ್ರೆಂಡ್ಸ್ ಬರ್ತಾರೆ, ಬರೋದಿಲ್ಲ ಅದು. ಸರಿಯಾಗಿ ಊಟ ಮಾಡಲ್ಲ, ಊಟ ಮಾಡಕ್ಕೆ ಕಿರಿಕಿರಿ ಕೊಡೋದು, ಇಲ್ಲ ನೀನೋ ಉಣ್ಸ್ ಅಂತಾನ. ನಾನು ಉಣ್ಸಿರೋ ಅವ್ರು ತುಂಬ ಊಟ ಅವನ ಕೈ ಮೇಲೆ ಬಿಟ್ರೆ ಅಷ್ಟು ಅಷ್ಟು ತಿಂದಿದ್ದಾಳೆ. ತಿನ್ನಕತ್ತಿ ಅದು ಎಷ್ಟು ತಿಂದು ಹೇಳು. ನಾವು ಉಣ್ಸೋಕ್ ಹೆಂಗಿದ್ದೀವಿ, ಗುಂಡು ಗುಂಡು ಕೈ ಇರ್ತಿದ್ದಿ. ನಾವು ಉಣ್ಸೋವ್ರಿಗೂ ನಾವೇ ಊಟ ಮಾಡ್ಸೋದು ಬಿಟ್ಟಿದ್ದೀವಿ, ನೀನ ಉಣ್ಣಕತ್ತಿದ್ದೀವಿ. ಅವಾಗ ಹಿಂಗಾಗಿ ನೀನು ನೋಡಿ, ಇಲ್ಲೆಲ್ಲ ಎಲ್ಲ ಬೆಲ್ಲ ಹಿಂಗೆ ಕಾಣತ್ತೇವು. ನನ್ನ ಕೈ ನೋಡು ಏಟ ಇಟ್ಟಾಗಿ ರಟ್ಟಿ. ಸ್ನೇಹಿತರೆ, ನಿನ್ನೆ ಲಾಗ್ನಾಗ ಮತ್ತು ಸ್ವಲ್ಪ ಜನ ಕಮೆಂಟ್ಸ್ ಹಾಕಿರಿ, ಅಣ್ಣ ಯಾಕೆ ಆ ಥರ ಕೇರ್ಲೆಸ್ ಆಗಿ ಮಾತಾಡ್ತಾರ, ಸ್ನ್ಯಾಕ್ಸ್ ಸಿಟ್ಟಾಗದಾರ, ಯಾವಾಗಲೂ ಹಂಗೆ ಇರಕ್ಕದಾರಲ್ಲ ಈಗ ಕೆಲವು ದಿನಗಳಿಂದ ಲಾಗ್ನಾಗೆಲ್ಲ ಅಂತೇಳಿ ಕಮೆಂಟ್ ಹಾಕಿರಿ. ಏನು ಮತ್ತು ಏನಾದರೂ ಜಗಳ ಮಾಡಿಕೊಂಡಿರಾ, ಏನು ಏನು ಜಗಳ ನಿಮ್ಮ ನಡುವೆ, ಆ ಥರ ಎಲ್ಲ ಕಮೆಂಟ್ ಹಾಕಿರಿ. ಹೇಳ್ರಿ ಹೇಳ್ರಿ ಹೇಳಬೇಕು ಅಂತೇಳಿ. ಹಂಗೇನೂ ಇಲ್ಲ ಸ್ನೇಹಿತರೆ, ನಾವೇನು ಯಾವುದೇ ಜಗಳ ಮಾಡಿಲ್ಲ. ಆದರೆ ನಿಮಗೆಲ್ಲ ಗೊತ್ತೈತಿ, ಅವ್ರಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಐತಿ, ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ಸಿಟ್ಟು ಮಾಡ್ಕೋತಾರೆ.
ಹಾಗಾಗಿ ಆ ಥರ ಅನ್ನಿಸ್ತೈತಿ. ಲಾಕ್ನಾಗ ಒಂದೊಂದ್ಸರಿ ನ್ಯಾಚುರಲಾಗಿ ಆ ಥರ ಸಿಟ್ ಮಾಡ್ಕೊಂಡಿರ್ತಾರೆ, ಅದು ನಿಮ್ಗೆ ಹಂಗೆ ಕಾಣಿಸ್ತೈತಿ ನೋಡೋರಿಗೆ, ಹೌದಲ್ಲ ಎಷ್ಟು ರ್ಯಾಶಾಗಿ ಬಿಹೇವ್ ಮಾಡ್ತಾರೆ ಅಂತೇಳಿ. ಆದರೆ ಅವರು ನಿಜವೂ ಅವ್ರದ್ದು ಗುಣನ ಹಂಗೈತೆ ರೀ. ನೀವೆಲ್ಲ ಹೇಳ್ತೀರಿ ಅಣ್ಣ ಎಷ್ಟು ಕಾಮಿಡಿ ಮಾಡ್ತಾರೆ ಅಂತೇಳಿ, ನಿಜವಾಗಿ ಅಷ್ಟೇ ಕಾಮಿಡಿ ಮಾಡ್ತಾರೆ ಅವರು. ಅದ್ರ ಜೊತೆಗೆ ಈ ಸಿಟ್ಟನ್ನು ಜಾಸ್ತಿನೇ ಐತಿ, ಮುಂಗಪ್ಪ ಜಾಸ್ತಿ ಐತಿ, ಬೇಗ ಸಿಟ್ಟು ಬರ್ತಾವೆ ಅವ್ರಿಗೆ ಕೆಲವೊಂದು ವಿಷಯದಾಗ. ಹೆಂಗಂದ್ರೆ ಅದು ಸಿಟ್ಟು ಮಾಡ್ಕೊಂಥ ವಿಷಯನೂ ಇರೋದಿಲ್ಲ, ಆ ಥರ ಸಿಟ್ಟು ಬರ್ತಾ ಕೆಲವೊಬ್ರಿಗು ಏನು ಹುಟ್ಟುಗಣ ಹಂಗಿರ್ತಾವ್ರಿ ಅವು. ಈಗೇನ ಕೆಲವು ಮಂದಿಗೆ ಹೇಳ್ತಿರ್ತಾರೆ ನೋಡ್ರಿ, ಶಾರ್ಟ್ ಟೆಂಪದವ್ರು ಅವರು ಅಂತೇಳಿ, ಆ ಥರ ಸಣ್ಣ ಪುಟ್ಟ ವಿಷಯಕ್ಕೂ ಪೂರ್ತಿ ರಾಂಗಾಗಿ ಅಂದ್ರೆ ಭಾಳ ರ್ಯಾಶಾಗಿ ಬಿಹೇವ್ ಮಾಡೋದು, ಸಿಟ್ಟು ಬೇಗ ಮಾಡ್ಕೊಳ್ಳೋದು. ಟೋಟಲಿ ನಮ್ಮ ಕನ್ನಡದಾಗ ಹೇಳ್ಬೇಕಂದ್ರೆ ಮುಂಗೋಪ್ಯದನ್ ಅಂತಾರ ಅಲ್ರಿ, ಹಂಗದಾರ ಅವರು. ಅಷ್ಟೇ ಕಾಮಿಡಿನೂ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಆದರೆ ನೀವು ಅಂದ್ಕೊಳತಾರ ಮತ್ತು ಏನು ಜಗಳ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ನಾವು, ಯಾಕಂದ್ರೆ ಮನವಿತೆ ನಾವು ವಿಷಯ ಬಂದಾಗಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ವಿಡಿಯೋದಾಗ ಸ್ವಲ್ಪ ಅವರು ಹಂಗೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ಯಾರ, ಅದಕ್ಕೆ ನಿಮ್ಗೆ ಹಂಗೆ ಅನಿಸೈತಿ. ಇಲ್ರಿ ನನ್ನ ಟೈಮ್ ಹೆಂಗೆ ಗೊತ್ತು ರೀ, ಮನೆ ಹೆಂಗೆ ಇರ್ತಾವೆ ಹಂಗೆ ಲಾಕ್ಸ್ ಇರ್ತಾವೆ ನಮ್ಮವು, ಅದ್ರಾಗೇನು ಕಟ್ಗಿಟ್ಟು ಮಾಡ್ರಲ್ಲ ನಾನು, ಅದು ನಿಮ್ಗೆ ಹಂಗೆ ನೋಡೋಕೆ ಆ ಥರ ಅನಿಸೈತೆ ಅಷ್ಟೇ. ಅದು ಬಿಟ್ಟರೆ ಯಾವ ರೀತಿ ಮತ್ತು ಬೇರೆ ಥರ ಏನೇನು ಜಗಳ ಮಾಡ್ಕೊಂಡಿಲ್ಲ, ಸರಿಯಾಗಿ ಅದೀವಿ ನಾವು. ಕೆಲವೊಂದು ವಿಷಯ ಗಣ್ಯ ಅಂತ ಅಂದಮೇಲೆ ಕೆಲವೊಂದು ವಿಷಯದಾಗ ಭಿನ್ನಾಭಿಪ್ರಾಯ ಆಗಿ ಮನಸ್ತಾಪಾಗಿ ಸಣ್ಣ ಪುಟ್ಟ ಜಗಳ ಅಂತ ಆಗಿರ್ತಾವೆ, ಅದು ಕಾಮನ್. ಅದು ಬಿಟ್ಟರೆ ಅಂಥ ದೊಡ್ಡ ಮಟ್ಟದ ಏನು ಆ ಥರ ಏನೇನು ಜಗಳ ಇಲ್ಲ ನಮ್ಮ ನಡುವೆ, ಸರಿಯಾಗಿ ಅದೀವಿ. ಆಮೇಲೆ ಸ್ನೇಹಿತರೆ, ಇಲ್ಲಿ ನೋಡಿರಿ ಪಾಸ್ತಾ ಮಾಡಿದೆ, ಈ ರೆಸಿಪಿ ಆ ಚಾನಲಾಗೈತಿ, ಹೋಗಿ ನೋಡಿರಿ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಬಾಯ್ ಬಾಯ್.